ಶಿವು, ನನಗೆ ನಿನ್ನ ಬಗ್ಗೆ ತುಂಬ ಕನ್ಸನ್ನಿದೆ. ಎಲ್ಲಿ ನೀನು ನೋವು ಪಡ್ತೀಯಾ ಅಂತ ಹೇಳ್ತಿದ್ದೀನಿ. ಅವರು 3 ದಿನ ಇದ್ದು ಹೋಗ್ತಾರೆ. ನಾಳೆ ದಿನ ಅವ್ರ ನೆನಪಲ್ಲಿ ನೀನು ಕೊರಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆಹಾ, ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು ಆಂಜನೇಯ. ಯಾಕೀಗ ಹೇಳ್ತಾ ಇದ್ದೇನೆ ಅಂತ ನೋಡ್ತಾ ಇದೆಯಾ? ಇಷ್ಟು ದಿನ ನೀನು ಸಪೋರ್ಟ್ ಮಾಡಿದ ಲವ್ಗಳೆಲ್ಲ ಸ್ಮೋಕ್ ಹಾಕೊಂಡ್ಬಿಟ್ಟಿದೆ. ಈಗ ಫಸ್ಟ್ ಟೈಮ್ ನನ್ನ ಲವ್ ಮಾಡಬೇಡ ಅಂತಿದ್ಯಾ? ಇದು ಪಕ್ಕ ವರ್ಕೌಟ್ ಆಗತ್ತೆ ಕಣೆ. ಹಾ, ಬೇಡ ಶಿವು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ಸುಮ್ಮನೆ ಇದ್ಬಿಡು. ಏನು ಬಂಗಾರ ಈಗ ಆಡ್ತಿದ್ಯಾ? ಹೌದು, ನೀನು ಅವ್ರನ್ನ ಲವ್ ಮಾಡಿದರೆ ಗ್ಯಾರಂಟಿ ದೇವದಾಸ್ ಆಗ್ತೀಯ. ಓಕೆ 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 ಓಕೆ, ಕೂಲ್ ಕೂಲ್ ಬಂಗಾರ. ಈಗ ಬೇರೆ ವಿಷಯ, ನನಗಿಂತ ಜಾಸ್ತಿ ನೀನೇ ಅವ್ರಿಗೆ ಅಟ್ಯಾಚ್ ಆಗಿರೋ ಥರ ಕಾಣ್ತಿದ್ಯಾ? ಅದು 2 ದಿನದಲ್ಲಿ. ಏನು ಸಮಾಚಾರ? ಯಾಕೋ ಗೊತ್ತಿಲ್ಲ, ಅವ್ರನ್ನ ನೋಡಿದ್ರೆ ತುಂಬ ಹತ್ತಿರದವರು ಅನಿಸ್ತಾರೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಪಾಪ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ. ಡಾಕ್ಟರ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾವು ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರ ಕಷ್ಟಗಳು ನಮ್ಮ ಕಷ್ಟಗಳು ಅಂತ ಅನ್ಸೋಕೆ ಶುರು ಆಗತ್ತೆ. ನಿನಗೂ ಹಾಗೆ ಆಗಿರತ್ತೆ, ವರಿ ಮಾಡಬೇಡ. ಬೆಳಿಗ್ಗೆ ಮಾತಾಡೋಣ, ನೀನು ಹೋಗಿ ಮಲ್ಕೋ. ಆಮೇಲೆ ಆ ಲವ್ ವಿಷಯನ ಡ್ರಾಪ್ ಮಾಡಿಬಿಡು. ಅದನ್ನು ನಾಳೆನೇ ಮಾತಾಡೋಣ. ಈಗ ಹೋಗಿ ದಬಾಕೋ. ಬಾಯ್.